ಕೆಲವೇ ರೈಲ್ ನಿಲ್ದಾಣಗಳನ್ನ ಏರ್ಪೋರ್ಟ್ ಮಾದರಿಯಲ್ಲಿ ಆಧುನೀಕರಣಗೊಳಿಸೋದು ಮತ್ ಅದನ್ನ ರೈಲ್ವೆ ಅಭಿವೃದ್ಧಿಯ ಮಾದರಿ ಎನ್ನುವಂತೆ ಬಿಂಬಿಸೋದು ಇಂಥದೊಂದು ತಂತ್ರ ಇಲ್ಲಿದೆ. ಹೋಗಿ ಬರುವಂತ ಲಕ್ಷಾಂತರ ಜನರಿಗೆ ಓಹ್ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಅನ್ನಿಸ್ಬಿಡ್ಬೇಕು. ಬಿಜೆಪಿಗೆ ಬೇಕಾಗಿರೋದು ಇದೆ. ಇನ್ನು ಸಣ್ಣ ಸಣ್ಣ ನಗರಗಳಿಗೂ ಕೂಡ ವಿಮಾನ ಸಂಪರ್ಕ ಕೈಗೆಟಕುವಂಥ ದರದಲ್ಲಿ ಟಿಕೆಟ್ ಅಂತ ಬಿಂಬಿಸಲಾಗಿದಂಥ ಉಡಾನ್ ಯೋಜನೆಯದೇ ಮತ್ತೊಂದು ಹಕ್ಕಿಕತ್ತು. ಪ್ರಚಾರ ಏನೋ ಬಹಳ ಜೋರಾಗಾಯಿತು, ಆದರೆ ನಿಧಾನವಾಗಿ ಅದು ಇದ್ದಲ್ಲಿ ಇಲ್ಲವಾಗ್ತಿರುವಂಥ ಸುಳಿಗಳಿವೆ. ಪ್ರಯಾಗ್ರಾಜ್ ಏರ್ಪೋರ್ಟ್ನಿಂದ 3 ಪಟ್ಟಣಗಳಿಗೆ ವಿಮಾನಯಾನ ಬಂದ್ ಆಗಿದೆ ಅನ್ನುವಂಥ ವರದಿ ಇರೋದು ಈ ಯೋಜನೆಯ ದುರ್ಗತಿ ಬಗೆಗಿನ ಒಂದು ಉದಾಹರಣೆ. ಉಡಾನ್ ಯೋಜನೆಯ ಬಗ್ಗೆ ಅಬ್ಬರದ ಪ್ರಚಾರ ಇತ್ತು, ಆದರೆ ಪ್ರಯಾಗ್ರಾಜ್ನಿಂದ ಪುಣೆ, ದಿಲ್ಲಿ, ವಿಲಾಸ್ಪುರಗಳಿಗೆ ವಿಮಾನಯಾನ ಬಂದ್ ಆಗಿರೋದು ಮಾತ್ರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲೇ ಇಲ್ಲ. 250 ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಕಟ್ಟಲಾದಂಥ ಒಂದೊಂದು ವಿಮಾನ ನಿಲ್ದಾಣಗಳು ಕೂಡ ಈ ರೀತಿ ಬಂದ್ ಆಗಿವೆ. ಉತ್ತರ ಪ್ರದೇಶದ ಖುಷಿನಗರ್ ಏರ್ಪೋರ್ಟನ್ನು ಹೆಸರಿಗೆ ಮಾತ್ರ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಂತ ಹೆಸರಿಟ್ಟು ತಿಂಗಳಿಂದ ಬಂದ್ ಮಾಡಿಡಲಾಗಿದೆ. ಇಲ್ಲಿಂದ ಮುಂಬೈಗೆ ವಿಮಾನ ಅಂತ ಹೇಳಲಾಗಿತ್ತು, ಮುಂಬೈಗೆ ವಿಮಾನ ಹಾರಲೇ ಇಲ್ಲ, ಕೋಲ್ಕತ್ತಾಕ್ಕೆ 4 ದಿನ ಹಾರಿ ಬಳಿಕ ನಿಂತೆ ಹೋಯಿತು. ಆಗ್ರಾದಿಂದ 3 ಪಟ್ಟಣಗಳಿಗೂ ವಿಮಾನ ಹಾರಾಟ ನಿಂತು ಹೋಗಿದೆ. ಬರೇಲಿ ವಿಮಾನ ನಿಲ್ದಾಣದ ಕೂಡ ಇದೇ ಕತೆ. ಹಾಗೇನೆ ಅಯೋಧ್ಯೆಯಿಂದ 4 ಪಟ್ಟಣಗಳಿಗೆ ವಿಮಾನ ಸೇವೆ ನಿಂತು ಹೋಗಿದೆ. ಉಡಾನ್ ಅಂದ್ರೆ ಉಡೇ ದೇಶ ಕಾ ಆಮ್ ನಾಗರಿಕ ಅಂತ ಬಿಜೆಪಿ ಪ್ರಚಾರ ಮಾಡಿದ್ದೇ ಮಾಡಿದ್ದು, ಕಡಿಮೆ ಟಿಕೆಟ್ನಲ್ಲಿ ವಿಮಾನ ಪ್ರಯಾಣದ ಆಸೆಯನ್ನು ಹುಟ್ಟಿಸಿದ್ದೇ ಹುಟ್ಟಿಸಿದ್ದು. ಕಡೆಗೆ ಅಗತ್ಯ ಜನ ಇಲ್ಲ ಅನ್ನುವಂಥ ಇತ್ಯಾದಿ 108 ನೆಪಗಳು ಶುರುವಾದವು. ಹಾರಾಟನೂ ನಿಂತು ಹೋಯಿತು. ಕಟ್ಟಲಾಗಿರುವಂಥ ವಿಮಾನ ನಿಲ್ದಾಣಗಳು ಬಂದ್ ಆಗಿ ಹಾಳು ಸುರಿಯುವಂಥ ಸ್ಥಿತಿ. ಆದರೆ ಉದ್ದೇಶ ಇಷ್ಟೇ, ಪ್ರಚಾರ ಅಬ್ಬರದಾಗಿರಬೇಕು, ಝಗಮಗ ಅನ್ನಿಸ್ಬೇಕು, ಹೊರಗಿಂದ ನೋಡುವಾಗ ಜನರಿಗೆ ವಾವ್ ವಿಕಾಸ ಆಯಿತು ಅಂತ ಅನ್ನಿಸ್ಬೇಕು. ಅಷ್ಟಾದ ಬಳಿಕ ಎಲ್ಲವೂ ಹಾಳು ಬಿದ್ದು ಹೋದರೂ ತೊಂದರೆ ಇಲ್ಲ, ಚಿಂತೆ ಇಲ್ಲ. ಶುರುವಾಗುವಾಗ ಅಬ್ಬರ, ಎಲ್ಲೆಲ್ಲೂ ಪ್ರಚಾರ, ಮಡಿಲ ಮೀಡಿಯಾಗಳಲ್ಲಿ ಅದೇ ಸುದ್ದಿ, ಬಂದಾದಾಗ ಸದ್ದೂ ಇಲ್ಲ, ಸುದ್ದಿನೂ ಇಲ್ಲ.